ಮೊದಲಿಗೆ ಎಲ್ಲ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಎಲೆಕ್ಷನ್ ಟೈಮಲ್ಲಿ ಎಷ್ಟು ಕ್ಯಾಮ್ರಾ ಇದ್ರೂ ಸಾಲಲ್ಲ ನಿಮ್ ಚಾನಲ್ಗಳಲ್ಲಿ. ಅಂಥದ್ರಲ್ಲೂ ಇಷ್ಟೊಂದು ಕ್ಯಾಮ್ರಾಗಳು ಇವತ್ತು ಇಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದು ನೀವು ನಮಗೆ ತೋರಿಸ್ತಾ ಇರುವಂತಹ ಪ್ರೀತಿ. ಇದೇ ರೀತಿ ನಿಮ್ಮ ಪ್ರೀತಿ ನಮ್ಮ ಚಿತ್ರದ ಮೇಲಿರಲಿ, ನಮ್ಮ ಸಿನಿಮಾ ರಿಲೀಸ್ ಆದಾಗ್ಲೂ ಕೂಡ ನಿಮ್ಮ ಸಪೋರ್ಟ್ ನಮಗೆ ಖಂಡಿತವಾಗ್ಲೂ ಬೇಕು. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಮ್ಮ ಗೋವಿಂದರಾಜ್ ಸರ್. ಈ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ಪ್ರಮೋಷನಲ್ ಸಾಂಗ್ ಮಾಡುವಂತ ಐಡಿಯಾ ಇರ್ಲಿಲ್ಲ. ಈ ಹಾಡು ಸಿನಿಮಾ ಒಳಗಡೆ ಬೇರೆ ರೀತಿ ಇತ್ತು. ಪ್ರಮೋಷನ್ ಸಾಂಗ್ ಬೇಕೇ ಬೇಕು ಅಂತ ಹಠ ಮಾಡಿ ಪ್ರೊಡ್ಯೂಸರ್ ಸರ್ ಫಸ್ಟ್, ಅದಾದ್ಮೇಲೆ ನಮ್ಮ ಡೈರೆಕ್ಟರ್ ಈ ಒಂದು ಸಾಂಗ್ ಹೊರಗಡೆ ತರಬೇಕು ಅಂತ ಹೇಳಿ, ದೆನ್ ಹೀರೋಯಿನ್ ಯಾರು ಹೀರೋಯಿನ್ ಯಾರು 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 ಅಂತ ಸಖತ್ತು ಹುಡುಕಾಟ ಮಾಡ್ತಿದ್ವಿ. ಅಂಡ್ ದೆನ್ ಇವತ್ತೊಂದು ಈ ಒಂದು ವಿಚಾರ ನಾನು ಎಲ್ಲೂ ಹೇಳಿಲ್ಲ, ಫಸ್ಟ್ ಟೈಮ್ ಹೇಳ್ತಾ ಇರೋದು. ಕೆಂಪೇಗೌಡ ಸಿನಿಮಾ ನೋಡಿದಾಗ ನನ್ಗೆ ನೀವು ತುಂಬಾ ದೊಡ್ಡ ಕ್ರಶ್ ನನ್ಗೆ. ಅವಾಗ ತರ ತರ ಹಾಡು ನೋಡಿದಾಗ ಸಖತ್ ನನ್ಗೆ ರಾಗಿಣಿ ಮೇಲೆ ಸಖತ್ ಕ್ರಶ್ ಆಗ್ಬಿಟ್ಟಿತ್ತು. ನಾನು ಹೆಂಡತಿ ನೋಡ್ತಿರ್ತಾರೆ, ಬಟ್ ಸ್ಟಿಲ್ ಮನೆಗೋ ಕನ್ವಿನ್ಸ್ ಮಾಡ್ತೇನೆ. ಅವಾಗ ನಾನು ಅನ್ಕೊಂಡಿರ್ಲಿಲ್ಲ ನಾನು ಇವ್ರ ಜೊತೆ ಒಂದ್ ಸಾಂಗ್ ವಿಡಿಯೋ ಮಾಡ್ತೀನಿ ಅಂತ. ಅದು ಫೈನಲಿ ಈ ಒಂದು ಹಾಡ್ ಮುಖಾಂತರ ಆಗಿದೆ. ಅಂಡ್ ಅದಕ್ಕೆ ನಮ್ಮ ಎಲ್ಲರ ಕಾಲ ಸಿನಿಮಾದ ಎಂಟೈರ್ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಈ ಒಂದು ಹಾಡಿನ ಲಿರಿಕ್ಸ್ ಮತ್ತೆ ಕಂಪೋಸಿಷನ್ ಸಿಂಗಿಂಗ್ ಮಾಡಿದೀನಿ. ಅಂಡ್ ನನ್ನ ಜೊತೆ ಮಂಗ್ಲಿ ಅವ್ರು ಕೂಡ ಹಾಡಿದ್ದಾರೆ, ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ತುಂಬಾ ಹೈ ಪಿಚ್ ಇದೆ ಸಾಂಗ್, ಅದು ಬೇರೆ ಯಾವ ಸಿಂಗರ್ಸ್ಗು ಆ ಹೈ ಪಿಚ್ ಅಲ್ಲಿ ಟ್ರೈ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಮಂಗ್ಲಿ ಅವ್ರು ಆರಾಮಾಗಿ ಹಾಡಿದ್ರು ಈ ಹಾಡನ್ನ. ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಅಂಡ್ ನಮ್ಮ ಈ ಸಿನಿಮಾದ ರೈಟರ್ ಆಗಿರುವಂತ ರಾಜ್ಗುರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಡೈಲಾಗ್ಸ್ ನ ಬರ್ದಿದ್ದೀರಾ. ಅಂಡ್ ಒಂದು ತುಂಬಾ ಒಂದ್ ಕ್ಲಾಸ್ ಇದೆ ಒಂದು ಈ ಸಿನಿಮಾದ ಡೈಲಾಗ್ಸ್ ಅಲ್ಲಿ. ಅವ್ರು ಅವಾಗಲೇ ಮೆನ್ಷನ್ ಮಾಡಿದ್ರು, ಯಾವುದೇ ಮುಜುಗರ ಇದ್ದಾರೆ ಸಿನಿಮಾ ನೋಡ್ಬೋದು ಅಂತ. ಖಂಡಿತವಾಗ್ಲೂ ಫ್ಯಾಮಿಲಿ, ಇಡೀ ಫ್ಯಾಮಿಲಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರು ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಈ ಸಿನಿಮಾ ನೋಡ್ಬೋದು. ಅಷ್ಟು ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ. ಅಂಡ್ ಗೋವಿಂದರಾಜ್ ಸರ್ ಅವರು ಅವರ ಸಪೋರ್ಟ್ ಆಯ್ತು, ಆಮೇಲೆ ವಿಶ್ವಜಿತ್ ರಾವ್ ಅವರು ಸಖತ್ ಆಗಿ ಅವರ ಕೆಲಸನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಹಳೆ ಕಾಲದ ಒಂದು ಕ್ಯಾಮ್ರಾದಲ್ಲಿರುವಂತಹ ಲೆನ್ಸ್ಗಳು ಅವಾಗ ಬೇರೆ ತರ ಇರ್ತಾ ಇತ್ತು. ಇವಾಗ ಟೆಕ್ನಾಲಜಿ ಬೆಳೆದಿರೋದ್ರಿಂದ ಹೊಸ ಹೊಸ ತರ ಕ್ಯಾಮ್ರಾಗಳು, ಲೆನ್ಸ್ಗಳೆಲ್ಲ ಇದೆ. ಎಲ್ಲರೂ ಹೊಸದಾಗಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರೋ ಕಾಲದಲ್ಲಿ, ನಾವು ಹಿಂದಿನ ಕಾಲದಲ್ಲಿ ಯಾವ ತರ ಮಾಡ್ತಿದ್ರು ಅದೇ ತರ ಸಿನಿಮಾ ಮಾಡೋಣ ಅಂತ ಹೇಳಿ ಈ ಒಂದು ವಿಭಿನ್ನವಾದ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ವಿ. ಅಂಡ್ ನಾವು ಸಕ್ಸಸ್ಫುಲ್ ಆಗಿದೀವಿ ಅಂತ ನಮ್ಗೆ ಒಂದು ಸಾಕಷ್ಟು ಕಾನ್ಫಿಡೆನ್ಸ್ ಕೂಡ ಬಂದಿದೆ ಸಿನಿಮಾ ನೋಡಾದ್ಮೇಲೆ. ಆದಷ್ಟು ಬೇಗ ಸಿನಿಮಾ ಥಿಯೇಟರ್ ಅಲ್ಲಿ ರಿಲೀಸ್ ಆಗುತ್ತೆ. ತಾವೆಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ, ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಟು ಸುಜಯ್ ಶಾಸ್ತ್ರಿ ಅವರು. ಅಂಡ್ ನನ್ನ ಎಲ್ಲ ಕೋಆರ್ಟಿಸ್ಟ್ ಗಳು ಅಷ್ಟೇ, ತುಂಬಾ ಚೆನ್ನಾಗಿ ನನ್ಗೆ ಫಸ್ಟ್ ಟೈಮ್ ನಾನು ಆಕ್ಟ್ ಮಾಡ್ತಾ ಇದ್ದಿದ್ದು. ಮ್ಯೂಸಿಕ್ ಮಾಡ್ತಾ ಇದ್ದೆ, ಹಾಡ್ತಾ ಇದ್ದೆ, ಮ್ಯೂಸಿಕ್ ವಿಡಿಯೋ ಮಾಡ್ತಾ ಇದ್ದೆ, ಬಟ್ ಅದಕ್ಕಿಂತ ತುಂಬಾ ಬೇರೆಯಾದಂತಹ ಪ್ರಪಂಚನೇ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿದ್ರೆ. ಅಲ್ಲಿ ನಾನು ಚಿಕ್ಕ ಹುಡುಗಾನೆ ನಾನು ಈಗೂನು. ಸೊ ನನಗೆ ಪ್ರತಿಯೊಬ್ರು ಸಪೋರ್ಟ್ ಮಾಡಿದ್ದಾರೆ. ಕೆಲವೊಂದು ಸೀನ್ಗಳಲ್ಲಿ ಯಾವ ರೀತಿ ಡೈಲಾಗ್ ಹೇಳ್ಬೇಕು, ಯಾವ ರೀತಿ ಟೈಮಿಂಗ್ ಮೇಂಟೈನ್ ಮಾಡ್ಬೇಕು, ಅದೆಲ್ಲ ಕಲ್ತ್ಕೊಂಡು ನನಗೆ ಒಂದು ಪಾಠ ಶಾಲೆ ತರ ಆಯ್ತು ಈ ಫಸ್ಟ್ ಸಿನಿಮಾ. ಅಂಡ್ ನಿಮ್ಮೆಲ್ಲರ ಸಪೋರ್ಟ್, ಆಶೀರ್ವಾದ ನನಗೆ ಖಂಡಿತವಾಗ್ಲೂ ಬೇಕು. ಅಂಡ್ ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೈ ಮೂವಿ ಬಜಾರ್ ಅವ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ನವರಸನ್ ಅವ್ರಿಗೆ. ಅಂಡ್ ಇನ್ನೇನಿದೆ, ಇನ್ನ ಸಾಂಗ್ ಹಾಕಿದ್ರೆ ಡ್ಯಾನ್ಸ್ ಮಾಡ್ತೀವಪ್ಪ. ಹಲೋ, ನನಗೆ ಒಂದ್ ಅರ್ಥ ಆಗ್ತಲ್ಲ. ಓಕೆ, ದಿಸ್ ಬಾಯ್ ಇನ್ ಮೈ ಅಪಿ ದ ಸೇಮ್ ಏಜ್ ಆಲ್ಮೋಸ್ಟ್. ಇವಾಗ ಸಡನ್ ಆಗಿ ಹೇಳಿದ್ರೆ ನಾನು ಮದಕರಿ, ನಾನು ಕೆಂಪೇಗೌಡ ಟೈಮ್ ಅಲ್ಲಿ ಹೇಳಿದ್ರೆ ನಾನು ಇತ್ತೀಚೆಗೆ ಆಲ್ ದೀಸ್ ಯಂಗ್ ಬಾಯ್ಸ್ ಆರ್ ಕನ್ಫೆಸಿಂಗ್ ದೇ ಕ್ರಶಸ್ ಅಗೇನ್ಸ್ಟ್ ಟು ಆಲ್ ಆಫ್ ಅಸ್ ಗೊತ್ತಾ. ಮೊನ್ನೆ ಮಂಜು ಆಲ್ಸೋ ಸೇಮ್ ಇನ್ ಮೀಡಿಯಾ. ನೀವು ಬಂದ್ಬಿಟ್ರ ವಾಪಸ್ ಅಂದ್ರೆ ನೀವು 5 ವರ್ಷದಲ್ಲಿ ಯಾರು ಸೌಂಡ್ ಇರ್ಲಿಲ್ಲ ಅಲ್ಲ, ನಾನು ಅನ್ಕೊಂಡು ಎಲ್ಲ ಹೋಗ್ಬಿಟ್ರಿ ಅಂತ. ನೀವು ತುಂಬಾ ಚಿಕ್ಕ ಅಜ್ಜಿಗೆ ಎಂಟ್ರಿ ಆಗಿದ್ರಲ್ಲ, ಅದಕ್ಕೋಸ್ಕರ. ಯಾ, ಬಟ್ ಐ ಮೀನ್ ಇಟ್ ಫೀಲ್ಸ್ ರಿಯಲಿ ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್. ಯು ನೋ, ಒಂದು ಆಕ್ಟರ್ ಯಾವತ್ತು ನಾನು ವೆನ್ ಪೀಪಲ್ ಎನ್ಕರೇಜ್ ಯು ಲೈಕ್ ದಟ್ ತುಂಬಾನೇ ಖುಷಿ ಆಗುತ್ತೆ. ಸೊ ಐ ಫೀಲ್ ಲೈಕ್ ಐ ಆಮ್ ಜಸ್ಟ್ ಗ್ರೋಯಿಂಗ್ ಯಂಗರ್ ಇನ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಡ್ ಅರ್ಚನಾ ಕೊಟ್ಟಿಗೆ ಅವರು ನನಗೆ ಸಿನಿಮಾದಲ್ಲಿ ನನ್ನ ಜೊತೆ ಡ್ಯಾನ್ಸ್ ಮಾಡಿಲ್ಲ. ನೋಡಿ ಆಯ್ತು, ನೀವು ಮೂರೂ ಜನ ಜೊತೆಲಿದ್ದೀರಾ, ಈ ಸಮಯ ಮತ್ತೆ ಸಿಗುತ್ತೆ. ಹೌದು, ತರ ತರದಲ್ಲಾಗಿಲ್ಲ, ಇನ್ನೊಂದ್ ತರ ಆಗ್ತಾ ಇದೆ.